ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೋಬಹುದು ಬೇಕಾದ್ರೆ ನೀವು, ಅಥವಾ ಇಲ್ಲಿ ಬಂದು ನಿಂತ್ಕೋಬಹುದು. ನಾನು ನಿಷ್ಪಕ್ಷವಾದವಾಗಿ ಒಂದು ತೀರ್ಮಾನ ಮಾಡ್ತೀನಿ, ಜಮೀರ್ ಅಹಮದ್ ಅವರನ್ನ ಕೈ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮುಗಿದೋಯ್ತು. ನಮ್ಮ ಪಕ್ಷ ಸಂವಿಧಾನಕ್ಕೆ ಅತ್ಯಂತ ಗೌರವವನ್ನು ಕೊಡುತ್ತದೆ. ನಾವು ಸಂವಿಧಾನದ ರೀತಿಯ ಸರ್ಕಾರವನ್ನು ನಡೆಸತಕ್ಕಂಥವರು, ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಜಾರಿಗೆ ಕೊಡ್ತಕ್ಕಂಥವರು. ನಂದಸ್ವಾಮಿ ಪ್ರಕಾಶ್ ಕೂತ್ಕೊಳ್ಳಿ, ಮೀನ್ಸ್ ಕೂತ್ಕೊಳ್ಳಿ. ಸಂಗಮೇಶ್ ಶ್ರೀನಿವಾಸ್ ಕೂತ್ಕೊಳ್ಳಿ. ಮನೆ ಜಾಗದಲ್ಲಿ ಕೇಳಪ್ಪ, ನೀವು ಸಂವಿಧಾನವೇ, ಸಂವಿಧಾನಕ್ಕೆ ವಿರುದ್ಧವಾಗಿರೋರು ನೀವು ಹೆಂಗೆ ಮಾತಾಡಿದ್ರೆ ಹೆಂಗೆ? ಮನೆ ಅಧ್ಯಕ್ಷರೇ, ನಾನು ಅವರು ಒಳ ಬಾವಿನಲ್ಲಿ ಇದ್ರೆ ಅವ್ರ ಜೊತೆ ಮಾತಾಡಲ್ಲ. ನಾನು ಬಾವಿನಲ್ಲಿರೋರು ಮಾತಾಡಗೇ ಇಲ್ಲ, ನಿಯಮಾವಳಿಗಳ ಪ್ರಕಾರ ಮಾತಾಡಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, ಸಂವಿಧಾನದ ರೀತಿಯ ನಾವು ನಡ್ಕೋತೀವಿ. ಇದು ಸಂವಿಧಾನದ ಬಿಕ್ಕಟ್ಟಿನ ಪ್ರಶ್ನೆ ಅಲ್ಲ. ಇದು ಇವರು ಬೆಳಿಗ್ಗೆ ನೀವು ಪ್ರಶ್ನೆಗೆ ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಪ್ರಶ್ನೋತ್ತರ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇವರು ಈ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ಜಮೀರ್ ಅಹಮದ್ದು ಅಲ್ಲಿ ಹೈದರಾಬಾದ್ನಲ್ಲಿ ಏನೋ ಸ್ಟೇಟ್ಮೆಂಟ್ ಕೊಟ್ರು ಅಂತೇಳಿ ಆಯ್ತು. ಅವರು ಹೇಳಿದ್ದಾರೆ, ನಾನು ಅವ್ರ ಜೊತೆ ಮಾತಾಡಿದೆ, ನಾನು ಯಾವುದೇ ಅಸಂಸದೀಯ ಪದಗಳನ್ನು ಬಳಸಿಲ್ಲ, ಭಾರತೀಯ ಜನತಾ ಪಕ್ಷದವರಿಗೆ ಅಗೌರವ ಆಗ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ, ಶಾಸಕರಿಗೆ ಅವರಿಗೆ ಅವ್ರ ಹಕ್ಕು ಚ್ಯುತಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ನಾನು ಹೇಳದ್ದು, ಅಲ್ಲಿ ಮುಸ್ಲಿಂ ಲೀಡರ್ಗಳು ಸೇರಿದ್ರು, ಅವ್ರ ಸಭೆಯಲ್ಲಿ ಮಾತಾಡುವಾಗ ನಮಗೆ ಸ್ಪೀಕರ್ ಸ್ಥಾನ ಕೊಟ್ಟಿದ್ದಾರೆ, ಆ ಸ್ಪೀಕರ್ ಸ್ಥಾನಕ್ಕೆ ನಾನು ನಮಸ್ಕಾರ ಮಾಡಬೇಕು, ಎಲ್ಲರೂ ನಮಸ್ಕಾರ ಮಾಡಬೇಕು, ಬಿಜೆಪಿಯವರು ನಮಸ್ಕಾರ ಮಾಡಬೇಕು. ಆಯ್ತು, ನೀವು ಲೀಡರ್ ಆಫ್ ದಿ ಅಪೋಸಿಷನ್ ಮಿಸ್ಟರ್ ಅಶೋಕ್, ಯು ಆರ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಸೆವೆನ್ ಟೈಮ್ಸ್. ಆಯ್ತು, ಮಾತಾಡೋದು ಕೇಳಿ. ಸೆವೆನ್ ಟೈಮ್ಸ್ ಎಂಎಲ್ಎ, ಪ್ಲೀಸ್ ಲಿಸನ್, ಪ್ಲೀಸ್ ಲಿಸನ್. ಅದರಿಂದ ಅವರು ಸ್ಪೀಕರ್ಗೆ ಅಗೌರವ ಆಗ್ತಕ್ಕಂಥದ್ದಾಗಲಿ, ಅಥವಾ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಅಂತದ್ದಾಗಲಿ, ಅಥವಾ ವಿರೋಧ ಪಕ್ಷದವರಿಗೆ ಅಗೌರವ ಆಗ್ತಕ್ಕಂಥದ್ದಾಗಲಿ, ಯಾವುದೇ ಮಾತುಗಳನ್ನು ಆಡಿಲ್ಲ. ದಿಸ್ ಇಸ್ ಎ ಫ್ಯಾಕ್ಟ್. ಇವತ್ತು ನಿಮ್ಮ ಚೇಂಬರ್ನಲ್ಲಿ ಕರೆದಿದ್ದಾಗಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಆ ಥರ ಹೇಳಿಲ್ಲ ಅಂತ. ನಂಬರ್ ಒನ್. ನಂಬರ್ ಟೂ, ಈ ವಿಷಯ ಬಹಳ ಪ್ರಮುಖವಾದಂಥ ವಿಷಯ ಇವ್ರಿಗೆ ಆಗಿದ್ರೆ ಅಸೆಂಬ್ಲಿ ಕಳೆದ ವಾರ ಶುರುವಾಯ್ತಲ್ಲ, ಆಗ್ಲೇ ಪ್ರಸ್ತಾಪ ಮಾಡಬಹುದಾಗಿತ್ತು. ಸ್ವಲ್ಪ ಕೇಳ್ರಿ. ಆಮೇಲೆ ಮಾಡಲಿಲ್ಲ. ಐದು ದಿನಗಳು ಪೂರ್ಣ ಮುಗಿದಿದ್ದಾವೆ, ಬರಗಾಲದ ಮೇಲೆ ಚರ್ಚೆ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ 236 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. 223 ತಾಲೂಕುಗಳಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ನಾವು ನಮ್ಮ ಸರ್ಕಾರದಿಂದ ಬರಗಾಲದ ಬಗ್ಗೆ ಏನೇನು ಬೇಕು ಎಲ್ಲನೂ ಕೂಡ ಮಾಡಿದ್ದೀವಿ. ಏನೇನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯನೋ ಅವೆಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ. ಕುಡಿಯೋ ನೀರದು ಇರಬಹುದು, ಜನಗಳಿಗೆ ಕೆಲಸ ಕೊಡ್ತಕ್ಕಂಥದ್ದು ಇರಬಹುದು, ಗುಳೆ ಹೋಗೋದನ್ನು ತಪ್ಪಿಸ್ತಕ್ಕಂಥದ್ದು ಇರಬಹುದು, ದನಕರುಗಳಿಗೆ ಮೇವು ಪ್ರಶ್ನೆ ಇರಬಹುದು, ಇವನ್ನೆಲ್ಲ ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು ಸುಮಾರು 800-900 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ ಹತ್ರ ಬಳಿ ಇದೆ. ನಾನು ಸ್ಪಷ್ಟವಾದಂತಹ ಸೂಚನೆ ಕೊಟ್ಟಿದ್ದೀನಿ, ಸ್ಪಷ್ಟವಾದಂತ ನೀನ್ ಮಾಡಪ್ಪ, ಕೂತ್ಕೊಂಡು ಪೂಜೆ ಮಾಡು. ನಾನು ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ, ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ,
ಕುಡಿಯ ನೀರಿಗೆ ತೊಂದರೆ ಆಗಬಾರದು, ದನಕರುಗಳಿಗೆ ಕುಡಿಯ ನೀರಿಗೆ ತೊಂದರೆ ಆಗಬಾರದು, ಮೇವುಗೆ ತೊಂದರೆ ಆಗಬಾರದು, ಉದ್ಯೋಗ ಭರವಸೆ ಯೋಜನೆ ಪ್ರಕಾರ ಮಾಡಬೇಕು. ನಾನು ಒಂದು ಮಾತನ್ನು ನಿಮಗೆ ಹೇಳ್ತೀನಿ, ಇಟ್ ಇಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಇಟ್ಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ನಾನು ಪತ್ರ ಬರೆದಿದ್ದೀನಿ, ಇವರು ರೆವಿನ್ಯೂ ಮಿನಿಸ್ಟ್ರಿಗಳು ಪತ್ರ ಬರೆದಿದ್ದಾರೆ. ನಾವು 100 ದಿನ ನಾರ್ಮಲ್ ಡೇಸ್ ನಲ್ಲಿ ಉದ್ಯೋಗ ಇಲ್ಲದಿದ್ದವರಿಗೆ 100 ದಿನ ಉದ್ಯೋಗ ಕೊಡಬೇಕು. ಬರಗಾಲ ಬಂದಾಗ, ಪ್ರವಾಹ ಬಂದಾಗ ಅಂತ ಸಂದರ್ಭದಲ್ಲಿ 150 ದಿನ ಮಾಡಲಿಕ್ಕೆ ಅವಕಾಶ ಇದೆ. ಇದು ಇಟ್ ಇಸ್ ಎ ಮ್ಯಾಂಡೇಟರಿ ಇನ್ ದಿ ಆಕ್ಟ್. ನಾನು ಬರೆದು ಸುಮಾರು 2 ತಿಂಗಳ ಮೇಲಾಯಿತು, ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಟ್ಟಿಲ್ಲ. ನಾಚಿಕೆ ಆಗ್ಬೇಕಲ್ವಾ? ಬರಗಾಲದಲ್ಲಿರ್ತಕ್ಕಂಥ ಜನರಿಗೆ, ಗುಳೆ ಹೋಗ್ತಕ್ಕಂಥ ಜನರಿಗೆ 150 ದಿನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ರಿ. ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಅನುಮತಿ ಕೊಟ್ಟಿಲ್ಲ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಇಂಥ ವಿಚಾರನೆಲ್ಲ ಚರ್ಚೆ ಮಾಡೋದ್ರ ಬದಲು ಇವರು ಯಾವುದೋ ವಿಚಾರ, ಹೈದರಾಬಾದ್ ನಲ್ಲಿ ನಡೆದಂತ ವಿಚಾರನ, ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಚಾರವನ್ನ ತಪ್ಪು ಅರ್ಥೈಸಿಕೊಂಡು ಇದನ್ನ ದೊಡ್ಡದಾಗಿ ಮಾಡಿ ಇವತ್ತು ನೋಟಿಸ್ ಕೂಡ ಕೊಟ್ಟಿಲ್ಲ. ಮನೆಯವರಿಗೆ ನಿಮ್ಗೆ ನೋಟಿಸ್ ಕೊಡಬೇಕಲ್ವಾ? ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ನೋಟಿಸ್ ಆರ ಕೊಡಬೇಕಲ್ಲ. ನೋಡಿ, ಪತ್ರಿಕೆ ಅವ್ರು ಬರೆದಿದ್ದು ಕೊಟ್ಟಿಲ್ಲ. ಮುಸ್ಲಿಮರನ್ನು ಸ್ವೀಕಾರ ಮಾಡಿಲ್ಲ. ಮೊದಲ ಆಮೇಲೆ ನೀವು ಅಜೆಂಡಾದಲ್ಲೇ ಹೇಳಿದ್ರು ಸ್ಟೇಟ್ಮೆಂಟ್, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಚರ್ಚೆ ಮಾಡಬೇಕು ಬೇಡ? ಇವರು ಉತ್ತರ ಕರ್ನಾಟಕದ ವಿರೋಧಿಗಳು ಅಂತ ಕರಿಬೇಕಾಗುತ್ತೆ ಇವರಿಗೆ. ಉತ್ತರ ಕರ್ನಾಟಕದ ವಿರೋಧಿಗಳು ಯಾಕಂತಂದ್ರೆ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದ್ರೆ ಇವ್ರ ಮೈ ಮೇಲೆ ಬರ್ತದೆ, ಎಲ್ಲ ಇವ್ರ ಮೈ ಮೇಲೆ ಬರ್ತದೆ. ಅದಕ್ಕೋಸ್ಕರ ಚರ್ಚೆ ಮಾಡಕ್ ತಯಾರಾಗಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆನೂ ಚರ್ಚೆ ಮಾಡಲ್ಲ, ಬರಗಾಲದ ಬಗ್ಗೆ ಉತ್ತರ ಕೇಳಕ್ಕೂ ತಯಾರಾಗಿಲ್ಲ, ಜನರ ಸಮಸ್ಯೆಗಳ ಬಗ್ಗೆನೂ ಚರ್ಚೆ ಮಾಡಕ್ ತಯಾರಾಗಿಲ್ಲ. ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ ಇವರು. ಯಾವ ಕಾನ್ಸ್ಟಿಟ್ಯೂಷನ್ ಇವರಿಗೆ? ಕಾನ್ಸ್ಟಿಟ್ಯೂಷನ್, ಯಾವ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೌರವ ಇದೆ ಇವರಿಗೆ? ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೌರವ ಇದೆ? ಇವತ್ತೇನಾದರೂ ಕಾನ್ಸ್ಟಿಟ್ಯೂಷನ್ ರೀತಿ ನಡೆದಿರತಕ್ಕಂತ ಯಾವುದಾದ್ರೂ ಪಕ್ಷ ಇದ್ರೆ ಇಡೀ ದೇಶದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಹೊರತು ಬಿಜೆಪಿ ಭಾರತೀಯ ಜನತಾ ಪಕ್ಷ ಅಲ್ಲ ಅಂತಕ್ಕಂಥದ್ದು. ಇಸ್ ಆರ್ ದಿ ಫ್ಯಾಕ್ಟ್. ಇದು ಇದು ಏ ಕೂತ್ಬಿಡಪ್ಪ, ಇರಪ್ಪ ಈಗ ಸ್ಟುಡಿಯಲ್ಲಿ ನಾನು. ಏ ನೀನು ಬಾವಿ ಒಳಗಡೆ ನಿಂತ್ಕೊ ಮಾತಾಡೋಗಿಲ್ಲ, ಮಾತಾಡೋಗಿಲ್ಲ ನಿನ್ಗೆ ಅವಕಾಶ. ಚಂದ್ರಪ್ಪ ನೀನ್ ಬಾವಿ ಒಳಗಡೆ ನಿಂತ್ಕೊ ಮಾತಾಡೋಗಿಲ್ಲ ಹೇಳ್ರಿ. ನಾನು ಈಗ್ಲೂ ಮನವಿ ಮಾಡ್ತೀನಿ, ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ಮಾಡ್ತೀನಿ, ನಾಳೆ ಚರ್ಚೆ ಮಾಡೋದಾದ್ರೆ ನೋಟಿಸ್ ಕೊಡಿ. ಚರ್ಚೆ ಮಾಡಬೇಕು ಇದ್ರ ಬಗ್ಗೆ, ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. ಇವತ್ತು ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ಬಾವಿಗಿಳಿದು ಅಡಚಣೆ ಮಾಡ್ತಾ ಇದ್ದೀರಿ? ಯಾಕೆ ಬಾವಿಗಿಳಿದು ಅಡಚಣೆ ಮಾಡ್ತಾ ಇದ್ದೀರಿ? ನಾಳೆ ನೋಟಿಸ್ ಕೊಡಿ. ನಿಮಗೆ ನೋಟಿಸ್ ಕೊಡ್ಲಿ, ನೀವು ಅದರ ಬಗ್ಗೆ ತೀರ್ಮಾನ ಮಾಡಿ. ನಾವು ಯಾವುದೇ ವಿಷಯದ ಬಗ್ಗೆ, ಯಾವುದೇ ವಿಚಾರದ ಬಗ್ಗೆ, ಉತ್ತರ ಕರ್ನಾಟಕದ ಸಮಸ್ಯೆಗಳಿರ್ಬೋದು, ಜನರ ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಸರ್ಕಾರ ಉತ್ತರ ಕೊಡಲಿಕ್ಕೆ ತಯಾರಾಗಿದೆ. ಎಲ್ಲ ವಿಷಯಗಳಿಗೂ ಕೂಡ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ. ನಾವೇನು ಪಲಾಯನ ಮಾಡ್ತಕ್ಕಂಥವರಲ್ಲ, ಪಲಾಯನ ಮಾಡ್ತಕ್ಕಂಥವರಲ್ಲ. ನಾವು ಇದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ. ನಾನು ಈಗಲೂ ಮನವಿ ಮಾಡ್ತೇನೆ, ನಾಳೆ ನಾಳೆ ನೀನು ಅಲ್ಲಿ ಹೋಗಿ ಮಾತಾಡೋಕೆ ಲೀಡರ್ ಆಫ್ ದಿ ಅಪೋಸಿಷನ್ ಮಾತ್ರ. ಆರ್ ಯು ಲೀಡರ್ ಆಫ್ ದಿ ಅಪೋಸಿಷನ್? ಆರ್ ಯು ಲೀಡರ್ ಆಫ್ ದಿ ಅಪೋಸಿಷನ್? ಪ್ಲೀಸ್ ಕಮ್, ಯು ಆರ್ ಇನ್ ದಿ ವೆಲ್. ಮಿಸ್ಟರ್ ಚಂದ್ರಪ್ಪ, ಯು ಆರ್ ನಾಟ್ ದಿ ಲೀಡರ್ ಆಫ್ ದಿ ಅಪೋಸಿಷನ್. ದಿ ಪ್ರಿವಿಲೇಜ್ ಇಸ್ ಗಿವನ್ ಟು ಓನ್ಲಿ ಲೀಡರ್ ಆಫ್ ದಿ ಅಪೋಸಿಷನ್. ಪ್ಲೀಸ್ ಕಮ್ ಮಿಸ್ಟರ್. ಅದರಿಂದ ಮಾನ್ಯ ಅಧ್ಯಕ್ಷರೇ,
ನಾನು ಮನವಿ ಮಾಡ್ತೀನಿ ಎಲ್ಲ ಮಾನ್ಯ ಸದಸ್ಯರಲ್ಲಿ, ಇದು ಅಪ್ರೂಪ, ಬೆಳಗಾವಿನಲ್ಲಿ ವರ್ಷಕ್ಕೊಮ್ಮೆ ನಡೆಸೋದು ಸದನನ, ಚರ್ಚೆ ಮಾಡೋಣ ಬರ್ರಿ, ಚರ್ಚೆ ಮಾಡೋಣ, ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ, ಮಾತಾಡಿ ಬಗ್ಗೆ ಚರ್ಚೆ ಮಾಡೋಣ, ಅಪ್ಪರ್ ಕೃಷ್ಣ ಬಗ್ಗೆ ಚರ್ಚೆ ಮಾಡೋಣ, ಅಪ್ಪರ್ ಕೃಷ್ಣ ಬಗ್ಗೆ ಚರ್ಚೆ ಮಾಡೋಣ, ಅಪ್ಪರ್ ಭದ್ರ ಬಗ್ಗೆ ಚರ್ಚೆ ಮಾಡೋಣ. ಅದನ್ನ ಬಿಟ್ಟು ನೀವು ಉತ್ತರ ಕರ್ನಾಟಕದ ಕಡೆ ಏನಾಗಿದೆ, ಯಾವ ಸರ್ಕಾರ ಏನ್ ಮಾಡಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಚರ್ಚೆ ಮಾಡಿ ಬೆಳಕು ಚೆಲ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ ನಾವು. ಅಲ್ಲಿಂದ ಮಾನ್ಯ ಅಧ್ಯಕ್ಷರೇ, ಕೂಡ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ನಿಮ್ ನಿಮ್ಮ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ, ಅವ್ರು ಉತ್ತರ ಕೊಡ್ಲಿ. ಆ ಉತ್ತರ ಕೊಟ್ಟ ಮೇಲೆ ನೀವು ಕ್ಲಾರಿಫಿಕೇಶನ್ ಕೇಳಬೇಕಾದ್ರೆ ಕೇಳಿ ಕೇಳಿ, ನಾಳೆ ನೋಟಿಸ್ ಕೊಡಿ. ಇದ್ರ ಬಗ್ಗೆನೂ ಚರ್ಚೆ ಮಾಡೋಣ, ಇದ್ರ ಬಗ್ಗೆನೂ ಚರ್ಚೆ ಮಾಡೋಣ. ನಾವು ಇದರಿಂದ ದೂರ ಹೋಗಲ್ಲ, ಈ ಚರ್ಚೆ ಬೇಡ ಅಂತ ಹೇಳಲ್ಲ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ, ಎಲ್ಲ ಮಾನ್ಯ ವಿರೋಧ ಪಕ್ಷದವರಲ್ಲಿ, ಬಿಜೆಪಿ ಶಾಸಕರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ನಿಮ್ ಜಾಗಗಳಿಗೆ ಹೋಗಿ ಕೂತ್ಕೊಳ್ಳಿ, ಚರ್ಚೆ ಮಾಡೋಣ. ನಾಳೆ ನೋಟಿಸ್ ಕೊಡಿ, ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ನೀವು ಚರ್ಚೆಗೆ ತಯಾರಿಲ್ಲ, ಚರ್ಚೆಗೆ ತಯಾರಿಲ್ಲ. ಇವರು ಈ ತರ ಕಾಲಹರಣ ಮಾಡೋದಿದೆಯಲ್ಲ, ಸದನದ ಸಮಯವನ್ನು ಹಾಳು ಮಾಡ್ತಕ್ಕಂಥದ್ದಿದೆಯಲ್ಲ, ಇದು ಜನರಿಗೆ ಮಾಡ್ತಕ್ಕಂತ ದ್ರೋಹ. ದಯಮಾಡಿ ಉತ್ತರ ಕೊಟ್ಬಿಡಿ ಮುಖ್ಯಮಂತ್ರಿಗಳೇ. ಏನ್ ದ್ರೋಹ? ನಾನು ಆದರೂ ಕೂಡ ಮನವಿ ಮಾಡ್ತೇನೆ, ದಯಮಾಡಿ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ, ದಯವಿಟ್ಟು ಚರ್ಚೆ ಮಾಡೋಣ. ನಾಳೆ ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟಮೇಲೆ ನಿಮಗೆ ಬಿಟ್ಟಿದ್ದು, ನಿಮ್ಮ ವಿವೇಚನೆ ಬಿಟ್ಟಿದ್ದು. ಅದನ್ನ ಚರ್ಚೆ ಮಾಡಬೇಕು ಅಂದ್ರೆ ಚರ್ಚೆ ಮಾಡೋಣ, ನೀವು ತೀರ್ಮಾನ ಮಾಡಿದ್ರೆ ಚರ್ಚೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಲಿಕ್ಕೆ ನಾವು ಸರ್ಕಾರ ತಯಾರಾಗಿದೆ. ನಾವು ಚರ್ಚೆ ಮಾಡಲ್ಲ, ಆದ್ರೆ ನಿಯಮಾವಳಿಗಳ ಪ್ರಕಾರ ನಡೀಬೇಕು ಸದನ, ನಿಯಮಾವಳಿಗಳ ಪ್ರಕಾರ ನಡೀಬೇಕು. ಈ ಸದನನ್ನೇ ತಯಾರು ಮಾಡಿರ್ತಕ್ಕಂಥ ನಿಯಮಾವಳಿಗಳು, ಇವರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇದ್ರೆ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ರೆ, ಸಂವಿಧಾನದಲ್ಲಿ ನಂಬಿಕೆ ಇದ್ರೆ, ಇವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು, ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ನಾಳೆ ನೋಟಿಸ್ ಕೊಡ್ಲಿ, ಚರ್ಚೆ ಮಾಡೋಣ. ಅದರಿಂದ ನಾನು ನಿಮ್ಮ ಮೂಲಕ ಇವರಿಗೆ ಮನವಿ ಮಾಡ್ತೇನೆ, ದಯಮಾಡಿ ಧರಣ ಕೈಬಿಟ್ಟು ಜಾಗದಲ್ಲಿ ಕೂತ್ಕೊಳ್ಳಿ, ಅವರು ಉತ್ತರ ಕೊಡ್ಲಿ, ಉತ್ತರ ಕೊಟ್ಟಾದ್ಮೇಲೆ ನಾಳೆ ನೋಟಿಸ್ ಕೊಡಿ, ಅದ್ರ ಮೇಲೆ ಚರ್ಚೆ ಮಾಡೋಣ ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಅದರಿಂದ ಇವತ್ತು ನಿಮ್ಮ ಸುಮ್ಮನೆ ಅನಗತ್ಯವಾಗಿ ಯಾರಾದರೂ ನೋಡಿ, ನಾನು ನೋಡಿದ್ದೀನಿ ಹಿಂದೆ ಬಹಳ ವರ್ಷಗಳಿಂದ, ನಾನು ಕೂಡ 83ರಿಂದ ಈ ಸದನದಲ್ಲಿ ಇದ್ದೀನಿ. ಈ ತರ ಬಿಜೆಪಿ ಅವ್ರ ತರ ಮೊಂಡತನ ಮಾಡಿ ಸಮಯ ಹಾಳು ಮಾಡ್ತಕ್ಕಂತ, ಜನವಿರೋಧಿ ಕೆಲಸವನ್ನ ಮಾಡ್ತಕ್ಕಂಥವ್ರನ್ನ ನೋಡೇ ಇರಲಿಲ್ಲ. ಈ ಬಿಜೆಪಿ ಇದರಲ್ಲ, ಜನವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು, ಸಂವಿಧಾನ ವ್ಯವಸ್ಥೆ, ಸಂಸದೀಯ ವ್ಯವಸ್ಥೆ ವಿರೋಧಿಗಳು. ಊರಿಂದ ನಾವು ಪಾಠ ಕಲಿಬೇಕು ಮಾನ್ಯ ಅಧ್ಯಕ್ಷರೇ. ಇಂದ ನಿಮ್ಗೆ ನೋಟಿಸ್ ಕೊಡ್ಲಿ, ನಿಯಮಾವಳಿಗಳ ತರ ಕೆಲಸ ಮಾಡೋಣ, ನಿಯಮಾವಳಿಗಳ ಪ್ರಕಾರ ನೋಟಿಸ್ ಕೊಡ್ಲಿ, ನೀವು ತೀರ್ಮಾನ ಮಾಡಿ. ನಮಸ್ಕಾರ.